ಸ್ಮಶಾನ ಭೂಮಿಯಲ್ಲೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವ ಮೂಲಕ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ನೆಮ್ಮದಿ ಕುಟೀರ ಹೊಸತನಕ್ಕೆ ಹೆಜ್ಜೆ ಇಟ್ಟಿದೆ ಸರ್ಕಾರದ ಅನುದಾನ ಮತ್ತು ಸಾರ್ವಜನಿಕರ ದೇಣಿಗೆ ಮೂಲಕ ತಲೆಯೆತ್ತುತ್ತಿರುವ ರಂಗಧಾಮದ ನಿರ್ಮಾಣ ಕಾರ್ಯ ಬಹುತೇಕ ಪೂರ್ಣಗೊಂಡಿದೆ ಈ ರಂಗಧಾಮದ ನಿರ್ಮಾಣಕ್ಕೆ ಸಹಕರಿಸಿದ ವಿಆರ್ಎಲ್ ಸಮೂಹ ಸಂಸ್ಥೆಗಳ ಚೇರ್ಮನ್ ಡಾಕ್ಟರ್ ವಿಜಯ ಸಂಕೇಶ್ವರ್ ಹಾಗೂ ವಿಸ್ತಾರ ನ್ಯೂಸ್ನ ಸಿಇಒ ಹಾಗೂ ಪ್ರಧಾನ ಸಂಪಾದಕ ಹರಿಪ್ರಕಾಶ್ ಕೋಣೆಮನೆ ಅವರನ್ನ ಇಂದು ಸ್ವಾತಂತ್ರ್ಯ ಹೋರಾಟಗಾರ ಕಾಶಿನಾಥ್ ಮೂಡಿ ನೇತೃತ್ವದಲ್ಲಿ ಸನ್ಮಾನಿಸಲಾಯಿತು ನಂತರ ಮಾತನಾಡಿದ ಡಾಕ್ಟರ್ ವಿಜಯ ಸಂಕೇಶ್ವರ್ ಯಾವುದೇ ಕೆಲಸ ಮಾಡುವಾಗಲೂ ನಿರ್ದಿಷ್ಟ ಗುರಿ ಇಟ್ಕೊಳ್ಳಬೇಕು ಕೊನೆ ಉಸಿರು ಇರುವವರೆಗೂ ಕಾಯಕದಲ್ಲಿ ತೊಡಗಬೇಕು ಅಂತ ಪ್ರತಿಪಾದಿಸಿದರು ವಿಸ್ತಾರ ನ್ಯೂಸ್ ಸಿಇಒ ಹಾಗೂ ಪ್ರಧಾನ ಸಂಪಾದಕ ಹರಿಪ್ರಕಾಶ್ ಕೋಣೆಮನೆ ಮಾತನಾಡಿ ಒಳ್ಳೆಯ ಮನಸ್ಸುಗಳು ಬೆಂಬಲವಾಗಿ ನಿಂತರೆ ಯಶಸ್ಸು ಸಿಗುತ್ತದೆ ಎಂಬುದಕ್ಕೆ ಶಿರಸಿಯ ವಿದ್ಯಾನಗರದ ರುದ್ರಭೂಮಿ ಟ್ರಸ್ಟ್ ಉದಾಹರಣೆ ಅಂತ ಶ್ಲಾಘಿಸಿದರು ಶಾಪ್ಗೆ ಒಂದು ನಿಮಿಷ ನೆಮ್ಮದಿ ಇರಲ್ಲ ಒಂದು ಮಿನಿಟ್ ಆಗಿ ನೆಮ್ಮದಿ ಇರಲ್ಲ ಸತ್ತ ಮೇಲೆ ಮಾತ್ರ ನೆಮ್ಮದಿ ಯಾಕೆ ಅಂದರೆ ನಾವು ಜೀವನದಿಂದಾಗ ಕೂಡ ದಿನಾಲೂ ಸಾವನ್ನು ಕಾಣ್ತಾ ಇದ್ದೀವಿ ನಮ್ಮ ವೃತ್ತಿಯಲ್ಲಿ ಆದರೆ ವಿಶ್ವನಾಥ ಹೆಗಡೆಯವರು ಮತ್ತು ಮೋಗಿಯು ಕಾಶಿನಾಥ ಮೋಗಿಯು ಅವರು ನಿತ್ಯ ನೆಮ್ಮದಿಯ ಬದುಕನ್ನು ಬದುಕ್ತಾ ಇದ್ದಾರೆ ಕಾರಣ ಅಂದರೆ ಒಂದು ಗುರಿಯಲ್ಲಿ ಇಟ್ಕೊಂಡು ಸಮಯದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮಗೆ ಅವರ ಆದರ್ಶ ನಮ್ಮ ಕಂಪನಿ ಪರವಾಗಿ ದೊಡ್ಡ ಬಿಡುಗಡೆ ಮಾಡಿದ್ದು ಅದು ಒಂದು ಬೇರೆ ಲೆಕ್ಕ ಆದರೆ ಅವರ ಜೀವನ ಪರ್ಯಂತ ಇಂಥ ಒಂದು ಸೇವೆಗೆ ಮುಡಿಪಾಗಿದ್ದದ್ದು ಅದು ನೆಮ್ಮದಿಯ ಜೀವನ ನೆಮ್ಮದಿಯ ಜೀವನವನ್ನು ಅವರು ಸಾಯಿಸಿದ್ದರಿಂದ ಕಾಶಿನಾಥ ತೊಂಬತ್ನಾಲ್ಕು ವರ್ಷದಲ್ಲಿ ಸದೃಢವಾಗಿ ಯುವಕರಾಗಿದ್ದಾರೆ ಇನ್ನೊಂದು ಕೆಲವು ವರ್ಷಗಳಲ್ಲಿ ಸೆಂಚುರಿಯನ್ನು ಮಾಡಿದ್ದಾರೆ ಆದರೆ ನಾವು ಕೂಡ ಇವತ್ತು ಒಂದು ನಿರ್ಧಾರವನ್ನು ಮಾಡಬೇಕು ನಾವು ಕೂಡ ಸೆಂಚುರಿ ಹೊಡಿಬೇಕು ಮತ್ತು ಕೊನೆ ಉಸಿರು ಹೊಡೆಯಲು ನಾವು ಕಾಯಕದಲ್ಲಿ ಕೂಡ ಕಾಯಕ ಭಾಳ ಮಂದಿ ಕೇಳ್ಕೊಂಡು ದುಡ್ಡು ಮಾಡುವ ಯೋಜನೆ ಹಾಕಲ್ಲ ಸಮಾಜದಲ್ಲಿ ವೈಯಕ್ತಿಕ ಬೆಳವಣಿಗೆ ಇರ್ಬೋದು ಯಾವುದಾದ್ರು ಒಂದು ಕೆಲಸದಲ್ಲಿ ಕೊಂಡ್ರೆ ನಾನು ವಿಶೇಷವಾದಂಥ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ ನಮಗಿಬ್ಬರಿಗೆ ಇವತ್ತು ಇಲ್ಲಿ ಧನ್ಯವಾದವನ್ನು ಸಮರ್ಪಣೆ ಮಾಡಿದ್ದಾರೆ ಅದು ಸಾಂಕೇತಿಕವಾಗಿ ಬಿ ಪಿ ಹೆಗಡೆ ಅವರು ಹೇಳಿದ್ದಾರೆ ನಾನಿದ್ದ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರಿಗೆ ಸಲ್ಲಿಸಿದರೆ ಅದು ಅರ್ಥಪೂರ್ಣ ಯಲ್ಲಾಪುರ ನನ್ನ ಜನ್ಮಭೂಮಿ ಶಿರಸಿ ನನ್ನ ಕರ್ಮಭೂಮಿ ನನ್ನ ಇಡೀ ಜೀವನಕ್ಕೆ ಜನ್ಮ ಕೊಟ್ಟಿದ್ದು ಯಲ್ಲಾಪುರ ನನ್ನ ತಂದೆ ತಾಯಿ ಆದರೆ ನನ್ನ ಜೀವನಕ್ಕೆ ಒಂದು ದಿಕ್ಕು ದೆಸೆಯನ್ನು ಕೊಟ್ಟಿದ್ದು ಶಿರಸಿ ವಿಜಯವಾಣಿ ಸೆಂಟರ್ ಪೇಜ್ನಲ್ಲಿ ನಾನೊಂದು ಆರ್ಟಿಕಲ್ ಅನ್ನು ಬರೆದೆ ನನ್ನ ಮಂಗಳವಾರದ ಕಾಲಂನಲ್ಲಿ ಬಿ ಪಿ ಎಲ್ ಅವರು ರುದ್ರಭೂಮಿ ಟ್ರಸ್ಟು ಎಷ್ಟು ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಎಲ್ಲರೂ ಕೂಡ ಸೀನಿಯರ್ ಸಿಟಿಜನ್ಸು ಇಡೀ ರಾಜ್ಯದಲ್ಲಿ ಮಾದರಿಯಾಗಿದೆ ಅಂಥದ್ದಕ್ಕೆ ಸರ್ಕಾರದ ನೆರವು ಸಿಗ್ತಾ ಇಲ್ಲ ಅಂತ ಆಗಲೂ ಉಮಾಶ್ರೀಯವರಿಗೆ ಅದು ತಲುಪಲಿಲ್ಲ ಅವರ ಪಿ ಎಸ್ ಆಗಿದ್ದರು ಡಾಕ್ಟರ್ ಕೃಷ್ಣ ಸಿಂಗ್ ಅಂತ ಅವರಿಗೆ ನಾನು ಬೆಳಿಗ್ಗೆ ಆ ಲೇಖನವನ್ನು ಕಳಿಸ್ಕೊಟ್ಟೆ ನಾನು 8 ಗಂಟೆ ಕಳಿಸಿದೆ 11 ಗಂಟೆಗೆ ಉಮಾಶ್ರೀಯವರು ಫೋನ್ ಮಾಡಿದ್ರು ನೀವು ಲೇಖನ ಬರೆದಿದ್ದೀರಲ್ಲ ಬಹಳ ಚೆನ್ನಾಗಿದೆ ಏನಾಗಬೇಕು ಅದಕ್ಕೆ ಅಂತ ಹಾಗೆ ಹೇಳಿದ್ವಿ ಅವರು ಅನುದಾನದ ನಿರೀಕ್ಷೆಯಲ್ಲಿ ಇದ್ದಾರೆ ಅದೇ ದಿನ 60 ಲಕ್ಷ ರೂಪಾಯಿ ಬಿಡುಗಡೆ ಆಯಿತು ನಮ್ಮ ರುದ್ರಭೂಮಿ ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ 60 ಲಕ್ಷ ರೂಪಾಯಿ ಬಿಡುಗಡೆ ಆಯಿತು ರಂಗಮಂದಿರ ಕಟ್ಟಬೇಕು ಅಂತಂದ್ರೆ ಜಿಲ್ಲಾಡಳಿತಕ್ಕೆ ಹಣ ಬರಬೇಕು ಆಗಿನ ಜಿಲ್ಲಾಧಿಕಾರಿ ಬಹಳ ವಿಶೇಷ ಇದ್ರು ಶಿರಸಿಗೆ ಬರೋರು ನಾವು ಅವ್ರನ್ನ ಕರ್ಕೊಂಬರ್ಬೇಕು ಇಲ್ಲಿಗೆ ಇಲ್ಲಿ ತೋರಿಸ್ಬೇಕು ಹಣ ಬಿಡುಗಡೆ ಮಾಡಿ ಕೆಲಸ ಶುರು ಮಾಡಬೇಕು ಅಂತ ನಾನು ಒಂದು ಕೆಲಸವನ್ನು ಹಿಡಿದ್ರೆ ಯಾವ ಸಣ್ಣದಿರಲಿ ದೊಡ್ಡದಿರಲಿ ನಾನು ನಿರಂತರವಾಗಿ ನಾನು ಬೆನ್ನತ್ತೀನಿ ಹಗಲು ರಾತ್ರಿ ಅದಾಗುವವರೆಗೆ ನಾನು ಮಲಗಲ್ಲ ಆ ಡಿ ಸಿಗೆ ಎಷ್ಟು ಒಂದು ಮೂಢನಂಬಿಕೆ ಇತ್ತು ಅಂದರೆ ಶಿರಸಿಗೆ ಒಂದು ಸಭೆ ಮಾಡೋರು ಇಲ್ಲಿ ಬಂದರೆ ಸ್ಮಶಾನಕ್ಕೆ ಬರಬೇಕು ಅಂತ ಅವ್ರ ಸಭೆ ಮುಗಿಸಿ ಹಾಗೆ ಈ ಸ್ಥಳ ಪರಿಶೀಲನೆಗೆ ಅವ್ರು ಬರ್ತಿರಲಿಲ್ಲ ಅಲ್ವಾ ಈ ಹಣ ಬಿಡುಗಡೆ ಮಾಡೋದಕ್ಕೆ
ಫಾರೆಸ್ಟ್ ಲೀಸ್ ಲೀಸ್ ಕೊಡ್ ತಕೊಂಡಿರುವಂತ ನೆಲ ಇದೆ. ಇದರಲ್ಲಿ ರಂಗಮಂದಿರ ಕಟ್ಟುವುದಕ್ಕೆ ಪ್ರಾವಿಷನ್ ಇಲ್ಲ ಅಂತ ಒಂದು ತಕರಾರನ್ನ ತೆಗೆದ್ರು. ನಾನು ಡಿ ಸಿ ಅವ್ರಿಗೆ ಹೇಳಿದೆ ನಾನು ಅಮೆಂಡ್ಮೆಂಟ್ ಮಾಡಿಸ್ಕೊಂಡು ಬರ್ತೀನಿ, ಅದು ಸೆಂಟ್ರಲ್ ಗೌರ್ಮೆಂಟ್ ಫಾರೆಸ್ಟ್ ಇಂದ ಸೆಂಟ್ರಲ್ ಫಾರೆಸ್ಟ್ ಇಂದ ಅಮೆಂಡ್ಮೆಂಟ್ ಆಗ ನಾನು ಅಮೆಂಡ್ಮೆಂಟ್ ಮಾಡಿಸ್ಕೊಂಡು ತಗೊಂಡ್ಬರ್ತೀನಿ. ನೀವು ನನಗೊಂದು ಪ್ರಾಮಿಸ್ ಮಾಡಬೇಕು ಏನು ಅಂದ್ರೆ ಈ ಹಣವನ್ನು ಬೇರೆ ಕೆಲಸಕ್ಕೆ ನಾವು ಮೀಸಲಿಡಲ್ಲ ಅಂತ, ಅದನ್ನ ರಿಸರ್ವ್ ಫಂಡ್ ಆಗಿ ಇಡಬೇಕು, ಆರು ತಿಂಗಳಾಗ್ಬೋದು ವರ್ಷ ಆಗ್ಬೋದು ನಾನು ಮಾಡಿಸ್ಕೊಂಡು ಬರ್ತೀನಿ, ನೀವು ರಿಸರ್ವ್ ಇಡಿ ಅಂತ ಹೇಳಿ. ಆಯ್ತು ಅಂತ ಅದಕ್ಕೆ ಒಪ್ಪಿಕೊಂಡು ಇಲ್ಲಿ ಬರದೇ ಹೋದ್ರೆ ಇದೊಂದು ತಪ್ಪಿದ್ರೆ ಸಾಕು ನೋಡೋಣ ಆರು ತಿಂಗಳ ನಂತರ ನಾನೇ ಇರೋ ಟ್ರಾನ್ಸ್ಫರ್ ಆದ್ರೆ ಹೋಗಲು ಹೋಗಲಿ ಅಂತೇಳಿ ಅವರು ಅದಕ್ಕೆ ಭರವಸೆ ಕೊಟ್ಟರು. ಒಂದು ವರ್ಷದ ಮೇಲೆ ಹಿಡಿತು ನಮಗೆ ಆ ಫಾರೆಸ್ಟ್ ಲೀಸ್ ಕಂಡೀಷನ್ ಅನ್ನು ಅಮೆಂಡ್ಮೆಂಟ್ ಮಾಡಿಸ್ಕೊಂಡು ಬರುವ ಅಂತ ಸೆಂಟ್ರಲ್ ಗೌರ್ಮೆಂಟ್ ಆವಾಗ ಪ್ರಕಾಶ್ ಜಾವಡೇಕರ್ ಅವರು ಕೇಂದ್ರದ ಪರಿಸರ ಖಾತೆ ಸಚಿವ ಅರಣ್ಯ ಮತ್ತು ಪರಿಸರ ಸಚಿವರು ಅವರು ಪರಿಚಯ ಇದ್ದು ಅರಣ್ಯ ಮಂತ್ರಿಗಳ ಪರಿಚಯ ಇದ್ದು ಆರೆಂಟು ತಿಂಗಳ ಹಿಡಿತು ಅಮೆಂಡ್ಮೆಂಟ್ ಆಗಬಂತು. ಆ ನಂತರ ಇದರ ಕೆಲಸ ಪ್ರಾರಂಭ ಆಯಿತು. ಇಷ್ಟು ಮಾತ್ರ ಅರ್ಧಮರ್ಧ ಅಷ್ಟು ಮಾತ್ರ ಸಾಕಾಗಿದೆ. ಈ ಇಷ್ಟು ಕಟ್ಟೋದಕ್ಕೆ ಮಾತ್ರ ಅದು ಸಾಕಾಯಿತು. ಆ ಹಣ ಶಾರ್ಟೇಜ್ ಆಯಿತು. ಸಾಲ ಮಾಡಿ ಸಾಲ ಮಾಡಿ ಈ ಮೇಲಿನ ಚಾವಣಿನ ಕಟ್ಟಿದ್ವಿ. ಅದಕ್ಕೆ ಹಣವನ್ನು ಒದಗಿಸಿದ್ದು ಅದನ್ನು ಪೂರ್ತಿ ಮಾಡೋದಕ್ಕೆ ಮತ್ತು ಟಿ ಎಸ್ ಎಸ್ನವರು ಸಾಲ ಕೊಟ್ಟರು ಅಂತ ಹೇಳಿದ್ರು. ಇಬ್ಬರು ನೆನಪು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರು 40 ಲಕ್ಷ ರೂಪಾಯಿ ಅವರ ಸಿ ಎಸ್ ಆರ್ ಹಾಗಾಗಿ ಈ ಸ್ವರೂಪ ಇದಕ್ಕೆ ಬಂದಿದೆ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.